ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ಹುದ್ದೆಗಳ ವಿವರ ಮತ್ತು ಹುದ್ದೆಗಳ ಸಂಖ್ಯೆ ಬಿಟ್ಟಿದ್ದಾರೆ ಸೊ ಯಾವ್ಯಾವ ಹುದ್ದೆ ಖಾಲಿ ಇವೆ ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಮತ್ತು ಈ ಒಂದು ನೋಟಿಫಿಕೇಷನ್ ಅತಿ ಶೀಘ್ರದಲ್ಲೇ ಹೊರಡಿಸಲಿದ್ದಾರೆ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇದೇ ನೋಡ್ಬೋದು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅಂತ ಹೇಳಿ ಸುಮಾರು ನೂರ ನಲವತ್ತೇಳು ಹುದ್ದೆಗಳು ಖಾಲಿ ಇವೆ ಸೊ ಇದು ಬಂದ್ಬಿಟ್ಟು ನೇಮಕಾತಿ ವಿಧಾನ ಬಂದ್ಬಿಟ್ಟು ನೇರ ನೇಮಕಾತಿ ಮೂಲಕ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಸೊ ಅದಾದ ಬಳಿಕ ನೋಡ್ಬೋದು ಇಲ್ಲಿ ಸಹಾಯಕ ಇಂಜಿನಿಯರ್ ಅಂತ ಹೇಳಿ ಸುಮಾರು ಎರಡು ನೂರ ಐದು ಹುದ್ದೆಗಳಿವೆ ಸೊ ಈ ಒಂದು ರಿಕ್ವೈರ್ಮೆಂಟ್ ಕೂಡ ಕೆ ಪಿ ಎಸ್ ಸಿ ಮೂಲಕ ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿ ಒಂದು ನೇಮಕಾತಿ ಮಾಡ್ತಾರೆ ಸೊ ಅದರ ಬೇಕ ನೋಡ್ಬೋದು ಕಿರಿ ಎಂಜಿನಿಯರ್ ಅಂತ ಹೇಳಿ ಸುಮಾರು ಐದುನೂರ ಅರವತ್ತೆಂಟು ಹುದ್ದೆಗಳು ಖಾಲಿ ಸೊ ಅದರ ಬಳಿಕ ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಹುದ್ದೆಗಳು ಬಂದ್ಬಿಟ್ಟು ಸುಮಾರು ಎರಡು ನೂರ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಸೊ ಇದು ಕೂಡ ಕೆ ಪಿ ಸಿ ಮುಖಾಂತರನೇ ಒಂದು ಸೆಲೆಕ್ಷನ್ ಪ್ರೊಸೆಸಸ್ ನಡೀತದೆ ಅಂತ ಹೇಳ್ಬೋದು ಸೊ ಅದರ ಬಗ್ಗೆ ನೋಡ್ಬೋದು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂತ ಹೇಳಿ ಸೊ ಮೂವತ್ತೆರಡು ಹುದ್ದೆಗಳು ಖಾಲಿ ಸೊ ಅದರ ಬೇಕು ನೋಡ್ಬೋದು ಶೀಘ್ರ ಲಿ ಲಿಪಿಗಾರರು ಅಂತ ಹೇಳಿ ಮೂವತ್ತೆಂಟು ಹುದ್ದೆಗಳು ಖಾಲಿ ಇವೆ ಸೊ ಅದಾದ ಬಳಿಕ ದ್ವಿತೀಯ ದರ್ಜೆ ಸಹಾಯಕರು ಅಂತ ಹೇಳಿ ಸುಮಾರು ಎರಡು ನೂರ ಐವತ್ತೆಂಟು ಹುದ್ದೆಗಳ ಕಾದಿವೆ ಇವು ಬಂದು ಎಸ್ ಡಿ ಹುದ್ದೆಗಳು ಇದು ಕೂಡ ಕೆ ಪಿ ಸಿ ಮೂಲಕವೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಒಂದು ಸೆಲೆಕ್ಷನ್ ಪ್ರೋಸೆಸ್ ಕಂಡಕ್ಟ್ ಮಾಡ್ತಾರೆ ಸೊ ಅದಾದ ಬಳಿಕ ನೋಡ್ಬೋದು ಬೆರಳೆಚ್ಚುಗಾರರ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎರಡು ನೂರ ಐವತ್ನಾಲ್ಕು ಹುದ್ದೆ ಸೊ ಈ ಹುದ್ದೆಗಳು ಬಂದ್ಬಿಟ್ಟು ನೇರ ನೇಮಕಾತಿ ಮೂಲಕ ಒಂದು ಸೆಲೆಕ್ಷನ್ ಪ್ರೊಸೆಸಸ್ ನಡೀತದೆ ಅಂತ ಹೇಳ್ಬೋದು ಸೊ ಅದಾದ ಬಳಿಕ ವಾಹನ ಚಾಲಕರು ಅಂತ ಹೇಳಿ ಸೊ ಅದರ ಒಂದು ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಇಲ್ಲಿ ಸುಮಾರು ಎರಡು ನೂರ ಹದಿನಾರು ಹುದ್ದೆಗಳು ಖಾಲಿ ಇವೆ ಮತ್ತು ಅದಕ್ಕೆ ಒಂದು ಏನು ವಿದ್ಯಾರ್ಥಿ ಬೇಕು ವಿದ್ಯಾರ್ಥಿಯನ್ನು ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಅಂತ ಹೇಳಿದ್ದಾರೆ ಸೊ ಅದರ ಬಳಿಕ ಪ್ಯೂನ್ ಹುದ್ದೆಗಳು ಅಂತ ಹೇಳಿ ಸುಮಾರು ನಾಲ್ಕುನೂರ ಅರವತ್ತಾರು ಹುದ್ದೆಗಳು ಖಾಲಿ ಇವೆ ಸೊ ಇದು ಕೂಡ ಕೆ ಪಿ ಎಸ್ ಸಿ ಮೂಲಕವೇ ಆಗ್ತದೆ